ಆತ್ಮೀಯರೆ ಸ್ನೇಹಿತರೆ ಗೆಳೆಯರೆ ಎಲ್ರಿಗೂ ನನ್ನ ಇವತ್ತಿನ ವಿಡಿಯೋಗೆ ಸ್ವಾಗತ. ನಾನಿವತ್ತು ಕೋಲಾರ್ಗೆ ಹೋಗ್ತಾ ಇದ್ದೀನಿ. ಕೋಲಾರ ಅಂದರೆ ಎಲ್ರಿಗೂ ಗೊತ್ತೇ ಇದೆ, ಕೋಲಾರ ಅಂದರೆ ನೆನಪಾಗೋದು. ಇವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಆಗ್ತಾ ಇದೆ KGF. ಹೌದು, ನಮ್ಮ ನೆಚ್ಚಿನ ನಟ ಯಶ್ ಅಭಿನಯದ KGF Chapter 1 Chapter 2 ಸಿನಿಮಾ ಇಡೀ ಪ್ರಪಂಚದಾದ್ಯಂತ ಸದ್ದು ಮಾಡ್ತು. ಕೋಲಾರ ಜಿಲ್ಲೆಗೆ ತನ್ನದೇ ಆದಂಥ ಇತಿಹಾಸ ಇದೆ. ಹೌದು, KGF Chapter 1 ಮತ್ತು Chapter 2 ಯಶು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಲಿಕ್ಕೆ ಕನ್ನಡ ಸಿನಿಮಾ ಕಾರಣ ಅದೇ KGF. ಹೌದು, ಆ KGF ಎಷ್ಟೊಂದು ಇತಿಹಾಸ ಹೊಂದಿದೆ, ಅಲ್ಲಿ ಎಂತೆಂಥ ಮಹಾನ್ ವ್ಯಕ್ತಿಗಳಿದ್ದಾರೆ ಅನ್ನೋದನ್ನ ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಾನು ಸಣ್ಣ ಕಿರು ಪರಿಚಯ ಮಾಡ್ಕೊಳ್ತಾ ಹೋಗ್ತೀನಿ. ಕೋಲಾರ ನಾಡಲ್ಲಿ ಅಂದರೆ ಚಿನ್ನದ ನಾಡಲ್ಲಿ ನಮ್ಮ ಚಿನ್ನದ ವ್ಯಕ್ತಿತ್ವ ಯಾವುದಕ್ಕಿದ್ದಂಥ KC ರೆಡ್ಡಿ ಅವರು ಹುಟ್ಟಿ ಬೆಳೆದಂಥ ಊರು ಕ್ಯಾಸಂಬಳ್ಳಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಕೋಲಾರಕ್ಕೆ ಎಲ್ರಿಗೂ ಸ್ವಾಗತ. ಇಲ್ಲಿಂದ ಜಸ್ಟ್ 24 kilometers ಇದೆ. ಇಲ್ಲಿಂದ ಕ್ಯಾಸಂಬಳ್ಳಿಗೆ ಹೊರಡ್ತೀವಿ. ಅಲ್ಲಿಂದ KC ರೆಡ್ಡಿ ಅವರ ಮನೆ ಮತ್ತು ಅವರ ಜಮೀನು, ಅವರ ಸಮಾಧಿ, ಹೀಗೆ ಅವರ ಬದುಕು, ಇವಾಗ ಅಲ್ಲಿ ಯಾರಿದ್ದಾರೆ ಅನ್ನೋದನ್ನು ಸ್ವಲ್ಪ ಕಿರುಪರಿಚಯ ಮಾಡ್ಕೊಂಡು ಹೋಗ್ತೀನಿ. ನಮ್ಮ ಜೊತೆ ಆಲ್ರೆಡಿ ಕಾರಲ್ಲಿ ಜ್ಞಾನಶೇಖರ್ ಬೆಂಗಳೂರಿಂದ ಜೊತೆಯಾಗಿದ್ದಾರೆ. ನಮ್ಮ ಡಿಜಿಟಲ್ ಮಾಧ್ಯಮಕ್ಕೆ ಒಂಥರ ಗಾಡ್ ಫಾದರ್. ಯಾವುದೇ ಒಂದು ಇತಿಹಾಸ ಇರ್ಬೋದು, ವ್ಯಕ್ತಿ ವಸ್ತು ಸ್ಥಳದ ಬಗ್ಗೆ ಹೀಗೆ ಮಾಡಿ ಹೀಗೆ ಕಣಮ್ಮ ಅಂತ ಹೇಳಿ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಫಸ್ಟಿಂದಲೂ ಮತ್ತು ಇಲ್ಲಿವರೆಗೂ ಮತ್ತು ಮುಂದೆ ಎಲ್ಲ ರೀತಿ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಇವ್ರನ್ನ ನಾನು ಸರ್ ಅನ್ನೋದಕ್ಕಿಂತ ಅಪ್ಪಾಜಿ ಅಂತ ಇವ್ರನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೊತೆ ಕೋಲಾರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಕ್ಯಾಸಂಬಳ್ಳಿಗೆ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಕ್ಯಾಸಂಬಳ್ಳಿ? ಒಂದು ಸುಮಾರು 30 kilometers ಇದೆ, 30-35 kilometers ದೂರ ಇದೆ. ಇಲ್ಲಿ ಬಂಗಾರಪೇಟೆ ಆದ್ಮೇಲೆ ಕ್ಯಾಸಂಬಳ್ಳಿ ಬರೋದು. ಓ, ಬಂಗಾರಪೇಟೆ ಚಾಟ್ಸಿಗೆ ತುಂಬಾ ಫೇಮಸ್. ತುಂಬಾ ಫೇಮಸ್. ಹೌದು, ಹಂಗಾರೆ ಚಾಟ್ಸ್ ಕೊಡಿಸ್ತೀರಲ್ವಾ? ಗ್ಯಾರಂಟಿ, ಗ್ಯಾರಂಟಿ. ಹೌದು, ಇವರ ತುಂಬ ಬ್ಯುಸಿ ಇದ್ರು, ಇವ್ರು ಬಿಡುವು ಮಾಡಿಕೊಂಡು ನಮಗೋಸ್ಕರ ಇವತ್ತು ಕ್ಯಾಸಂಬಳ್ಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. KC ರೆಡ್ಡಿ ಅವ್ರನ್ನ, ವ್ಯಕ್ತಿತ್ವನ ಮತ್ತು ಅವ್ರದ್ದು ಡಾಕ್ಯುಮೆಂಟ್ರಿ ಮಾಡೋಣ ಅಂತ ಹೇಳಿದಾಗ ಸರಿ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಅಂದಿದ್ದಂಥ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ವಸ್ತು ವ್ಯಕ್ತಿ ಸ್ಥಳದ ಬಗ್ಗೆ ನಮಗೆ ಹೀಗೆ ಮಾಡಿ, ಹೀಗಲ್ಲ, ಹೀಗೆ ಇಲ್ಲಿದೆ, ಹಾಗೆ ಹೀಗೆ ಅಂತ ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ನಮಗೆ ಮಾಹಿತಿ ಕೊಡ್ತಾ ಮುಂದೆ ನೀವು ಬೆಳಿಬೇಕು. ಡಿಜಿಟಲ್ ಮಾಧ್ಯಮ ಒಂದು ಹೊಸ ರೀತಿ ಪ್ರಯತ್ನ, ಬೆಳೀತಾ ಇದ್ದೀರಾ, ಬೆಳೀರಿ. ನನ್ನ ಕೈಲಾದಂಥ ಸಹಾಯ ಮಾಡ್ತೀನಿ ನಾನು, ನಿಮಗೆ ಮಾಹಿತಿನ ಕೊಡ್ಬೋದು. ಬಿಡುವು ಮಾಡಿಕೊಂಡು ಕೆಲವೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಇನ್ನು ಮುಂದೆ ನಮ್ಮ ಕೆಲವೊಂದು ಹಿಸ್ಟ್ರಿ ಓರಿಯೆಂಟೆಡ್ ವಿಡಿಯೋದಲ್ಲಿ ಇವ್ರು ನಮ್ಮ ಜೊತೆ ಸಾಥ್ ಕೊಡ್ತಾ ಇದ್ದಾರೆ. ಸರ್, KC ರೆಡ್ಡಿ ಅವ್ರನ್ನ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಹಿಂಗೆ ಸರ್ ಮಾಡೋಣ ಅಂತ ಹೇಳಿದಾಗ ಮಾಡಿ ಅಂತ ನೀವು ನಮಗೆ ತುಂಬ ಅಪ್ರೋಚ್ ಮಾಡಿದ್ರಿ, ಕಾರಣ ಏನು ಸರ್? KC ರೆಡ್ಡಿ ಮೊದಲನೇ ಮುಖ್ಯಮಂತ್ರಿ ಆಗಿರುತ್ತಾರೆ, ಅದಲ್ಲದೆ ಮೈಸೂರು ಚಲೋ, ನಮ್ಮ ಪ್ರಜಾಪ್ರಭುತ್ವ ನಾವು ಏನಿವತ್ತು ಹೇಳ್ತಾ ಇದ್ದೀವಿ, ಅರಸೊತ್ತಿಗೆಯಿಂದ ಪ್ರಜಾಪ್ರಭುತ್ವಕ್ಕೆ ಬರೋತಕ್ಕಂಥ ಕಾರಣದ ಬುನಾದಿ ಅವ್ರು ಆಗಿರ್ತಾರೆ. ಎರಡನೇದು, ಬೆಂಗಳೂರು ಕ್ಯಾಪಿಟಲ್ ಆಗಬೇಕಂತಂದರೆ ಅವರು ಸಚಿವರಾಗ್ತಾರೆ, ಅಂದರೆ ಹೆವಿ ಇಂಡಸ್ಟ್ರಿ ಮಿನಿಸ್ಟರ್ ಆಗ್ತಾರೆ. ಆಗ ಬೆಂಗಳೂರಿಗೆ ಎಲ್ಲ ದೊಡ್ಡ ದೊಡ್ಡ ಕಾರ್ಖಾನೆಗಳೆಲ್ಲ ತಂದು ಹಾಕ್ತಾರೆ, ಅಂದರೆ ಬೆಂಗಳೂರು ಕ್ಯಾಪಿಟಲ್ ಆಗೋಕ್ಕೂ ಕಾರಣ ಅವರೇ ಕಾರಣೀಭೂತರಾಗ್ತಾರೆ. ಅದೊಂದು. ಮತ್ತು ಅವರಲ್ಲಿರೋತಕ್ಕಂಥ ವ್ಯಾಲ್ಯೂ ಸಿಸ್ಟಮ್, ಇವತ್ತು ಯುವ ಪೀಳಿಗೆ ಇರ್ಬೋದು, ರಾಜಕೀಯ ವ್ಯವಸ್ಥೆ ಇರ್ಬೋದು, ಆ ಒಂದು ಕಮಿಟ್ಮೆಂಟ್, ನಾವು ಸ್ಟೇಟಿಗೇನೋ ಮಾಡಬೇಕು ಅನ್ನೋತಕ್ಕಂಥದ್ದು ಒಂದು ಕಲಿಬೇಕಂದ್ರೆ KC ರೆಡ್ಡಿ ಅವ್ರ ಹತ್ರ ನಾವು ಕಲಿಬೇಕು. ನಮ್ಮ ಅಪ್ಪಾಜಿ ಅವ್ರು ಬಿಟ್ಟರೆ ಇಲ್ಲೇ ಎಲ್ಲನೂ ಮಾತಾಡ್ತಾ ಇರ್ತಾರೆ, ಆಮೇಲೆ ನಾವು KC ರೆಡ್ಡಿ ಊರಿಗೆ ಹೋಗಿ ಮಾತಾಡೋದೇನಿದೆ, ಬನ್ನಿ ಸರ್ ಅಲ್ಲಿ ಮಾತಾಡೋಣ. ಸ್ನೇಹಿತರೆ ತಡ ಮಾಡೋದು ಬೇಡ, ಬನ್ನಿ ಕ್ಯಾಸಂಬಳ್ಳಿಗೆ ನಮ್ಮ ಜೊತೆ. KC ರೆಡ್ಡಿ ಮನೆ ಈ ಕಡೆ ತಾನೆ ಬರೋದು? ಕ್ಯಾಸಂಬಳ್ಳಿಗೆ ಎಲ್ರಿಗೂ ಸ್ವಾಗತ. ಸರ್, ಅಲ್ಲಿ ಬೋರ್ಡ್ ಇತ್ತು ಕ್ಯಾಸಂಬಳ್ಳಿ ಅಂತ, ಆದರೆ ಕ್ಯಾಸಂಬಳ್ಳಿ ಅಂತ ಕರ್ನಾಟಕದಲ್ಲಿ ಆ ಥರ ಊರು ಬರೋದು ರೇರು. ಏನು ಸರ್ ಆ ಊರಿನ ಇತಿಹಾಸ? ಊರಿನ ಹೆಸರೇ ಹಾಗೆ ಕ್ಯಾಸಂಬಳ್ಳಿ ಅಂತ, ಊರಿನ ಹೆಸರೇ ಹಾಗೆ. ಬಟ್ ಅದಕ್ಕೆ ಇತಿಹಾಸ ಅಂತದ್ದು ಏನಲ್ಲ, ಅದು ಈ ನಮ್ಮ ಈಗ ಆಂಧ್ರ ಮತ್ತು ಈ ಕನ್ನಡ ಬಾರ್ಡರ್ ಆಗಿರೋದ್ರಿಂದ ಆ ಕ್ಯಾಸಂಬಳ್ಳಿ ಅನ್ನತಕ್ಕಂಥದ್ದು ಊರಿನ ಹೆಸರು ಅಂತ ಹೇಳ್ಬೋದು, ಅಷ್ಟು ಬಿಟ್ಟರೆ ಬೇರೆ ಏನು ಅದಕ್ಕೆ ವಿಶೇಷವಾದ ಅರ್ಥ ಇಲ್ಲ. ಬಟ್ ಇದು ಹುಟ್ಟಿನ ಸ್ಥಳ, ಆ ಮುಂದೆ ಹೋಗ್ತಾ ಇರತಕ್ಕಂಥದ್ದು ಕ್ಯಾಸಂಬಳ್ಳಿ ಅವರ ಮನೆ, ಮೊದಲನೇ ಮುಖ್ಯಮಂತ್ರಿಗಳ ಮನೆ ಹೋಗ್ತಾ ಇದ್ದೀವಿ. ಬನ್ನಿ, KC ರೆಡ್ಡಿ ಅವ್ರ ಮನೆಗೆ ಎಲ್ರಿಗೂ ಸ್ವಾಗತ. ಫಸ್ಟ್ ಟೈಮ್ ನಾನು ಕೋಲಾರಕ್ಕೆ ಬಂದರೂ ಕೂಡ ಅಡ್ರೆಸ್ ಮಿಸ್ ಆಗಿ ಆಂಧ್ರ ಬಾರ್ಡಿಗೆ ಹೋಗಿ ಮತ್ತೆ ವಾಪಸ್ಸು ಕ್ಯಾಸಂಬಳ್ಳಿಗೆ ಬಂದಿದ್ದೀವಿ. ಜ್ಞಾನಶೇಖರ್ ಸರ್ ಇದ್ರೂ ಅವ್ರು ಕೋಲಾರಕ್ಕೆ ಬಂದ್ರೂ ಸ್ವಲ್ಪ ಎಲ್ಲೋ ರೂಟ್ ಮ್ಯಾಪ್ ಮಿಸ್ ಆಯಿತು, ಅದ್ರ ಕೊನೆಗೂ ನಾವು ಕ್ಯಾಸಂಬಳ್ಳಿಗೆ ಬಂದೇ ಬಂದಿದ್ವಿ. ಬನ್ನಿ ಬನ್ನಿ ಬನ್ನಿ. ಓ, ಇದು ಗಂಧದ ಮರ ಅನ್ಸುತ್ತಲ್ಲ,
ಹಾಂ ಹೌದು ಸರ್, ಗಂಧದ ಮರನೇ, ಗಂಧದ ಮರನೇ, ಗಂಧನೇ, ಗಂಧದ ಮರ. ಫಸ್ಟ್ ಟೈಮು ಎಂಟ್ರಿ ಕೊಟ್ಟ ತಕ್ಷಣವೇ ಗಂಧ. ಅಲ್ಲಿ ನೋಡಿ ಫ್ಲ್ಯಾಗ್ ಕಲರ್ ಕಂಬಕ್ ಮಾಡಿದ್ದಾರೆ, ಕೇಸರಿ ಬಿಳಿ ಹಸಿರು. ಕೆ ಸಿ ರೆಡ್ಡಿ ಅವರ ಮನೆ, ನಮ್ಮ ಕರ್ನಾಟಕದ ಮೊದಲ ಸಿ ಎಂ ಕಂಬಸಾಲಿನ ಮನೆ. ಎಷ್ಟು ಚಂದ ರಂಗೋಲಿ ಬಿಟ್ಟಿದ್ದಾರೆ ನೋಡಿ. ಹಳೆ ಕಾಲದ ಮನೆ, ಆಗಿನೇ ಉಳಿಸ್ಕೊಂಡಿದ್ದಾರೆ. ಬನ್ನಿ. ನಮಸ್ತೆ, ನೀವು ಬನ್ನಿ. ಮಾಹಿತಿ ಬೇಕು ಅವ್ರ ಹತ್ರ, ಅದಕ್ಕೆ ನಾವು ಅಲ್ಲಿಂದ ಬಂದಿರೋದು. ನಮಗೆ ರೂಟ್ ಮಿಸ್ ಆಗಿ ನಾವು ಬೆಳಿಗ್ಗೆ 6 ಗಂಟೆಗೆ 5 ಗಂಟೆಗೆ ಬಿಟ್ವಿ, ಒಂದ್ ಸ್ವಲ್ಪ ರೂಟ್ ಎಲ್ಲ ಮಿಸ್ ಆಗಿ ಆಮೇಲೆ ಕೊನೆಗೆ ಈಗ ಡೈರೆಕ್ಟ್ ಆಗಿ ತಲುಪಿದ್ವಿ. ನಿಂತು ಎಕ್ಸ್ಪ್ಲೇನ್ ಮಾಡಿ. ಇಷ್ಟು ಕಂಬಸಾಲಿನ ಮನೆ, ತೊಟ್ಟಿ ಮನೆ, ಏನು ಸಕ್ಕತ್ತೈತೆ. ಕೆ ಸಿ ರೆಡ್ಡಿ ಅವ್ರ ಮನೆ ಒಳಗಡೆ ಅಂದಿನ ಪ್ರಧಾನಮಂತ್ರಿಗಳು ಪಂಡಿತ್ ನೆಹರು ಅವರು ಇಲ್ಲಿ ಬಂದು ಒಂದು ದಿನ ವಾಸವಾಗ್ತಾರೆ. ಅಂದರೆ ಈಗ ನಾವು ಅಲ್ಲಿಗೆ ಅವರ ಎಲ್ಲಿ ಆ ಬೆಡ್ರೂಮ್ ಇತ್ತಲ್ಲ ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ಹೌದು, ಹಳೆ ಕಟ್ಟಡವನ್ನ ಇಟ್ಕೊಂಡಿದ್ದಾರೆ. ಸುಮಾರು 140 ವರ್ಷದ ವರ್ಷಕ್ಕಿಂತ ಮೇಲ್ಪಟ್ಟಾಗಿರತಕ್ಕಂಥದ್ದಿದೆ, ವರ್ಷ ಮೇಲ್ಪಟ್ಟಿರತಕ್ಕಂಥ ಬಿಲ್ಡಿಂಗ್ ಇದು. ಇಲ್ಲಿ ನೀವು ನೋಡಿದಾಗ ಇದು ಇದು ನವೀಕರಣ ಮಾಡಿದ್ದಾರೆ, ಆ ಬ್ಯೂಟಿಫುಲ್ ಪೇಂಟಿಂಗ್ ಇದೆ, ಆಮೇಲೆ ಒಂದು ಲ್ಯಾಂಪ್ ಇಟ್ಕೊಂಡಿದ್ದಾರೆ. ಬಟ್ ಒಂದು ವಿಶೇಷ ಏನಂತಂದರೆ ಇಲ್ಲಿ ಈ ಕೆತ್ತನೆಯ ವೈಶಿಷ್ಟ್ಯತೆ ನೀವು ನೋಡಿದಾಗ ನಿಜವಾಗೂ ಕೂಡ ಆ ಫೋಕಸ್ ಗಮನಿಸಿದಾಗ ಅಂದರೆ ಆವತ್ತಿನ ಕೆತ್ತನೆ ಯಾವ ಮಟ್ಟಕ್ಕಿತ್ತು, ಆ ಹೂವಿನ ಚಿತ್ತಾರಗಳಿರ್ಬೋದು ನೋಡಿ ನೀವು, ಯು ಫೀಲ್ ಇಟ್. ಅದು ಒಂದು. ಆಮೇಲೆ ಇಲ್ಲಿ ಪಕ್ಷಿಯ ನೋಟ ನೋಡಿ, ಆ ಪಕ್ಷಿಯ ಕೆತ್ತನೆ ಇರತಕ್ಕಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿರತಕ್ಕಂಥದ್ದು ಪಕ್ಷಿಯ ಕೆತ್ತನೆ. ಇದರ ಜೊತೆಗೆ ಅದು 4 ಸ್ತಂಭದ ಮರದಲ್ಲಿ ಮಾಡಿರತಕ್ಕಂಥದ್ದು, ಟೀಕುಡ್ ಸಾಲುಡ್ ಇರಬೇಕು ಅಥವಾ ಟೀಕುಡ್ ಇರಬೇಕು. ಆಮೇಲೆ ಈ ಕಡೆಗೆ ಸರ್ ನೀವು ನೋಡಿದಾಗ ಜಿಂಕೆ ಎರಡು ಇಲ್ಲಿ ಬಂದು ನೀವು ನೋಡಿದಾಗ ಜಿಂಕೆಯ ಮುಖ ಇಲ್ಲಿ ಕೆತ್ತನೆ ಆಗಿರತಕ್ಕಂಥದ್ದು. ಸರ್ ಕ್ಲೋಸಪ್ಪಲ್ಲಿ ಬಂದು ನೋಡಿದಾಗ ಇನ್ನೂ ನೀವು ವಿಭಿನ್ನವಾಗಿರತಕ್ಕಂಥ ಮಹಿಳೆಯರ ನರ್ತನೆ ಮಾಡ್ತಾ ಇರತಕ್ಕಂಥದ್ದು. ಸರ್ ಇಲ್ಲಿ ಕುತೂಹಲ ಏನು ಅಂತಂದರೆ ಇಂಥ ಒಂದು ಆರ್ಟ್ ಪೀಸು ಎಲ್ಲೂ ನಿಮಗೆ ಸಿಗೋದಿಲ್ಲ. ಅಂದರೆ ಆವತ್ತಿನ ವೈಶಿಷ್ಟ್ಯತೆಯಲ್ಲಿ ವೈಶಿಷ್ಟ್ಯತೆ ಇತ್ತು. ಆಮೇಲೆ ಇಲ್ಲಿ ನೋಡಿ ಸರ್, ಇದು ಭಾಳ ಪವಿತ್ರವಾಗಿರತಕ್ಕಂಥ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಏನು ಹೇಳ್ತೀವಿ ನಾವು, ಬಸವಣ್ಣ ಮತ್ತು ಮಖ ಬೇರೆ ಇರ್ತದಲ್ಲಮ್ಮ, ಅದೊಂದು ಹಿಂದೂ. ಹೌದು, ಹೀಗೆ ಕೆತ್ತನೆಗಳ ವೈಶಿಷ್ಟ್ಯತೆ. ಸರ್ ಹೀಗೆ ಇಲ್ಲಿ ಬನ್ನಿ ಸರ್, ಇಲ್ಲಿ ನೋಡಿ, ಇಲ್ಲಿ ರೌಂಡಲ್ಲಿ ನೋಡಿ ಸರ್, ಇಲ್ಲಿ ಸರ್ ಇಲ್ಲಿ ಕೆತ್ತನೆ ನೋಡಿ ಸರ್, ಇದು ತುಂಬ ಚೆನ್ನಾಗಿದೆ. ಇದು ಕಾರ್ವಿಂಗ್ ಕೊಟ್ಟಿರತಕ್ಕಂಥದ್ದು. ಆಮೇಲೆ ಇಲ್ಲಿ ದೇವರಮ್ಮ, ಇದು ಶ್ರೀ ಲಕ್ಷ್ಮಿ. ಹಲೋ, ಇದು ಲಕ್ಷ್ಮಿ, ಇದು ಲಕ್ಷ್ಮಿ ಸರಸ್ವತಿ, ಇಲ್ಲಿ ಸರಸ್ವತಿ. ಹೌದು, ಅದನ್ನು ಹಾಗೆ ಅದೇ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ. ಬಟ್ ಇಲ್ಲಿ ಅವರ ಫೋಟೋ ಸರ್, ಇವರು ಅವರ ತಂದೆ ಇರಬೇಕು ಅಲ್ವಾ. ಅವ್ರು ನೋಡಿ ಸರ್, ಇದು ಈ ಫೋಟೋ ಅವರು ಕೆ ಸಿ ರೆಡ್ಡಿ ಅವರ ತಂದೆ ಇರಬೇಕು ಸರ್, ವೆಂಕಟ ರೆಡ್ಡಿ. ಹಾಂ, ಕೆ ಸಿ ರೆಡ್ಡಿ ಅವ್ರ ತಂದೆ. ಚಿತ್ತಾರಗಳು ಅವರ ತಾಯಿ. ಆಮೇಲೆ ಸರ್, ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಹತ್ರ ಆವತ್ತಿನ ಕೋಲಾರದಲ್ಲಿದ್ದಾಗ ಇಲ್ಲಿ ನೋಡಿ ಸರ್, ರಾಜೀವ್ ಗಾಂಧಿ ಅವರು ವಿಸಿಟ್ ಮಾಡಿರೋ ಫೋಟೋನು ಇಟ್ಕೊಂಡಿದ್ದಾರೆ ಇಲ್ಲಿ. ಕಾಂಗ್ರೆಸ್ ಲೀಡರ್ಸ್, ಹೌದು, ಇವರೆಲ್ಲ ಕಾಂಗ್ರೆಸ್ಗೆನೆ ಇದು. ಹೌದು ಸರ್, ನೋಡಿ ಕೆ ಸಿ ರೆಡ್ಡಿ ಮಾಜಿ ಪ್ರಥಮ
ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಕೇಂದ್ರ ವಾಣಿಜ್ಯ ಮತ್ತು ಅಂದ್ರೆ ಎರಡು ಮಧ್ಯಪ್ರದೇಶ ಹೌದು, ಬಹಳ ಉನ್ನತ ಮಟ್ಟದಲ್ಲಿರ್ತಾರೆ. ಮತ್ತೆ ಅವ್ರ ತಂಗಿ ಸರ್, ಅವ್ರ ತಂಗಿ ಅಣ್ಣನ ತಂಗಿ ಅವರು ಪಂಡಿತ್ ನೆಹರು ಅವ್ರ ಹತ್ರ ಇದ್ದಾರೆ. ಹೌದು. ಆಮೇಲೆ ಇಲ್ಲಿ ನೋಡಿ ವೆಂಕಟರೆಡ್ಡಿ, ವೆಂಕಟರಾಮರೆಡ್ಡಿ ಕೆ. ಆಮೇಲೆ ಇದು ಸರ್ ಅವರ ಒಳಗಡೆ ಬಂದರೆ ನೀವು ಹೀಗೆ ಧಾವಿಸಿದರೆ. ಹೌದು, ಅವರು ಅಂದರೆ ಅಣ್ಣನ ಮಗಳು, ಕೆ ಸಿ ರೆಡ್ಡಿ ಅವರ ಅಣ್ಣನ ಮಗಳು, ಅವ್ರ ಜೊತೆಗೆ ಏನೋ ಆಟೋಗ್ರಾಫ್ ತಗೊಂತ ಇದ್ದಾಗ ಈ ಮನೇಲಿ, ಈ ಮನೆಗೆ ಬಂದಾಗ ನೋಡಿ ಅಲ್ಲಿ ಫೋಟೋ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಅಲ್ಲಿ ಕೆತ್ತನೆ ಇದು ಚಿತ್ತಾರ ಇಲ್ಲ, ಇದೇ ಸ್ಪಾಟ್, ಇದೇ ಜಾಗದಲ್ಲಿ, ಇದೇ ಜಾಗದಲ್ಲಿ. ಒಂದು ದಿನ ಪ್ರಧಾನಮಂತ್ರಿಗಳು ಆವಾಗಲೇ ಇದ್ದಿತ್ತು, ಪ್ರಧಾನಮಂತ್ರಿಗಳು ಇಲ್ಲಿ ಒಂದು ದಿನ ವಾಸವಾಗ್ತಾರೆ. ಹೌದು, ನೆಹರು ಅವರು ವಾಸವಾಗ್ತಾರೆ. ಇದು ನೀವು ಒಳಗಡೆ ಹೋದಾಗ ನೆಹರು ಅವರು ಕೂಡ ಬಂದು ಇಲ್ಲಿ ಒಂದಿನ ವಾಸವಾಗಿರ್ತಾರೆ. ತುಂಬ ಬ್ಯೂಟಿಫುಲ್ ಆಗಿದೆ ಸರ್. ಹೌದು, ಸುಮಾರು 140 ವರ್ಷದ ಮೇಲೆ ಮನೆ ಇರತಕ್ಕಂಥದ್ದು, ಇದು ಹಳೇದಾಗಿರುತ್ತೆ. ನಮಗೆ ಒಂದು ಕನ್ಫ್ಯೂಷನ್, ಇದು ಯಾರು ಅದು ಯಾರು ಅಂತ ಫೋಟೋ ಸರ್. ಇದು ಈ ಫೋಟೋ ಸ್ಪಷ್ಟವಾಗಿ ಅದು ತಿಳಿಸ್ಕೊಡ್ತೇನೆ. ಈ ಫೋಟೋ ವೆಂಕಟರೆಡ್ಡಿ ಅವರು ಅಂದರೆ ಅವ್ರ ಅಣ್ಣ ಇರಬೇಕು, ಕೆ ಸಿ ರೆಡ್ಡಿ ಅವರ ಅಣ್ಣ. ವೆಂಕಟರೆಡ್ಡಿ ಮತ್ತೆ ಇದೆಲ್ಲ ಹಳೆ ಕಾಲದಲ್ಲಿ ಎಲ್ಲ ದೀಪ ಇಡ್ತಾ ಇದ್ರು ಅನ್ಸುತ್ತೆ. ಹೌದು ಹೌದು, ನಿಜ. ಹೌದು, ನೋಡ್ದಂಗೆ ಕೆಲವೊಂದು ಫೋಟೋ ಮತ್ತೆ ನಿಜ ದೀಪ ಅಲ್ಲಿ, ಹಾಗಾಗಿ ಅದೇ ತರ ಕಟ್ಟಿದ್ದಾರೆ. ದೀಪ ಇಲ್ಲೊಂದಿದೆ, ಅಲ್ಲಿ ಒಂದಿದೆ, ಅಲ್ಲಿ ಒಂದಿದೆ, ನಾಲ್ಕು ಕಡೆ ನಾಲ್ಕು ದೀಪ ಇಟ್ಕೊಂಡಿದ್ದೀವಿ. ಈಗ ಇಲ್ಲಿ ಅವ್ರ ತಾಯಿ, ಕೆ ಸಿ ರೆಡ್ಡಿ ಅವರ ತಂದೆ ತಾಯಿ ವೆಂಕಟರಾಮ್ ರೆಡ್ಡಿ ಮತ್ತೆ ಶ್ರೀಮತಿ ರುಕ್ಮಿಣಮ್ಮ. ಹೌದು, ಇದೇ ಮನೇಲಿ ತೆಗ್ದಿರೋ ಫೋಟೋಸ್. ಹೌದು, ಓದಿದ್ದೀರಾ ನೀವು? ಕೆ ಸಿ ರೆಡ್ಡಿ ಸಣ್ಣದಾಗಿರತಕ್ಕಂಥ ಒಂದು ಕೊಠಡಿ ಮಾಡ್ಕೊಂಡು ಕೆ ಸಿ ರೆಡ್ಡಿ ಅವ್ರದ್ದು ಒಂದು ರತ್ನ ಭವನ. ಬಂಗಾರಪೇಟೆ ತಾಲೂಕು ಪ್ರಾಥಮಿಕ ಸಹಕಾರ ಜಮೀನು ಅಭಿವೃದ್ಧಿ ಬ್ಯಾಂಕ್ ನಿಯಮಿತ ಬಂಗಾರಪೇಟೆ, ಅದ್ರದ್ದು ಕಟ್ಟಡ ಉದ್ಘಾಟನೆ ಸಮಾರಂಭದಲ್ಲಿ ರತ್ನ ಭವನದಲ್ಲಿ 1979 ತೆಗ್ದಂತ ಫೋಟೋ. ಫೋಟೋ ಒಂದು. ಹೌದು, ಇಲ್ಲಿ ಕೆ ಸಿ ರೆಡ್ಡಿ ಅವರು ಇದ್ದಾರೆ, ಕುತ್ಕೊಂಡಿದ್ದಾರೆ. ಮತ್ತೆ ಅವಾಗಿನ ಕಾಲದಂತ ಆರೋಗ್ಯ ಸಚಿವರು ಮತ್ತೆ ಚಿಕ್ಕ ವೆಂಕಟಪ್ಪ ಕರಿಯಪ್ಪ ಮತ್ತೆ ಕಾಂಗ್ರೆಸ್ ನಾಯಕರು ಮತ್ತೆ ಬಂಗಾರಪೇಟೆ ತಾಲೂಕಿನಲ್ಲಿ ಇದ್ದಂತ ಜಾಲಪ್ಪ ಅವರು ಇದ್ದಾರೆ, ಬ್ಯಾಂಕ್ ಡೈರೆಕ್ಟರ್. ಅಲ್ಲಿದ್ದಂತ ಬಂಗಾರಪೇಟೆಯಲ್ಲಿ ಇದ್ದಂತ ಪ್ರಮುಖ ವ್ಯಕ್ತಿಗಳೆಲ್ಲ ಈ ಫೋಟೋದಲ್ಲಿ ಇದ್ದಾರೆ. ನೆಕ್ಸ್ಟ್ ಇದೆಲ್ಲ ಬೇರೆ. ಇನ್ನು ಅವ್ರ ಹತ್ರ ಬಂದ ಆಲ್ಬಮ್ ಸಂಬಂಧಪಟ್ಟಿರೋ ಆಲ್ಬಮ್ ಆಲ್ಬಮ್ ಬರ ಇಲ್ಲ, ಅವ್ರಿಗೆ ಸಂಬಂಧಪಟ್ಟದ್ದಲ್ಲ ಇದು. ಇದು ಅವ್ರಿಗೆ ಸಂಬಂಧ ಇಲ್ಲ ಸರ್. ಸರೋಜಿನಿ ಅವರು ಇಂದಿರಾ ಗಾಂಧಿ ಬಂದಾಗ ತಗ್ದಿದ್ದಂತ ಫೋಟೋಸ್ ಇದು. ಅಂದ್ರೆ ಕರ್ನಾಟಕ ರಾಜ್ಯದ ಎಲ್ಲಾ ಕಾಂಗ್ರೆಸ್ ಮುಖಂಡರು ಅವಾಗಿದ್ದಂತವ್ರೆಲ್ಲ ನೋಡಿ ಇಂದಿರಾ ಗಾಂಧಿ. ಓ, ನಮ್ಗೆ ಓದ ಕೊಟ್ಟಿದ್ರಲ್ಲ. ಹೌದು ಹೌದು ಹೌದು, ಆ ಪುಸ್ತಕದ ಬಿಡುಗಡೆ ಸಮಾರಂಭಕ್ಕೆ ನೆನಪಿನ ಕಾಳಿಕೆ ಎಲ್ಲ ಕೆ ಸಿ ರೆಡ್ಡಿ ಫ್ಯಾಮಿಲಿ ಅವ್ರನ್ನೆಲ್ಲ ಕರೆದು ಸನ್ಮಾನ ಮಾಡಿ, ಆವತ್ತಿನ ಡೆಪ್ಯೂಟಿ ಸ್ಪೀಕರ್ ಆಗಿರತಕ್ಕಂಥವ್ರು ಕರೆದು ಸನ್ಮಾನ ಮಾಡಿ ಮೊಟ್ಟ ಮೊದಲ ಬಾರಿಗೆ ಅದು ಪುಸ್ತಕ ಬಿಡುಗಡೆ ಆಗಿದೆ. ಅವರೆಲ್ಲರಿಗೂ ಕೂಡ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಬಂದಿದ್ರು ಆ ವೇದಿಕೆ ಸಜ್ಜಾಗಿತ್ತು. ಆವತ್ತಿನ ಮುಖ್ಯಮಂತ್ರಿಗಳಾಗಿರತಕ್ಕಂಥ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಆ ಪುಸ್ತಕದ ಬಿಡುಗಡೆ ಬ್ಯಾಂಕ್ವೆಟ್ ಹಾಲಲ್ಲಿತ್ತು.